ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಚಿಕನ್ ಸುಕ್ಕವನ್ನು ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ರುಚಿಕರವಾಗಿರುತ್ತೆ. ನೀವು ಒಂದು ಸತಿ ತಿಂದರೆ ಸಾಕು, ಪದೇ ಪದೇ ಇದೇ ರೀತಿಯಾಗಿ ನೀವು ಚಿಕನ್ ಸುಕ್ಕವನ್ನು ಮಾಡ್ಕೋಬೇಕನ್ನಿಸುತ್ತೆ. ಅಷ್ಟು ಚೆನ್ನಾಗಿರುವಂಥ ಒಂದು ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಯಾವುದು ಸಾಮಗ್ರಿಗಳೂ ಬೇಕಾಗಿಲ್ಲ. ಜಸ್ಟ್ ಉಪ್ಪು ಖಾರ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟು ಸಿಂಪಲಾಗಿರುವಂಥ ಒಂದು ಚಿಕನ್ ಸುಕ್ಕವನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋನ ನೀವು ನೋಡಿಬಿಟ್ಟು ನೀವು ಇವತ್ತಲೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಫ್ರೆಂಡ್ಸ್, ಈ ಥರ ಸುಕ್ಕ ಮಾಡುವಾಗ ಯಾವಾಗಲೂ ನೀವು ಪೀಸಸನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ. ಇನ್ನೂ ಟೇಸ್ಟಿಯಾಗಿ ನಿಮ್ಮದಿಲ್ಲಿ ಚಿಕನ್ ಸುಕ್ಕವನ್ನು ರೆಡಿಯಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಈಗ ನಾನಿಲ್ಲಿ 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ 1/4 ಕೆಜಿ ಆಗೋಷ್ಟು ಚಿಕನನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ ಮೊದಲೇ. ಇದನ್ನು ಈಗ ಎಣ್ಣೆಯಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈಯನ್ನು ಮಾಡ್ಕೋಬೇಕು. ಚೆನ್ನಾಗಿ ಚಿಕನ್ ಎಲ್ಲ ವೈಟ್ ಕಲರ್ ಆಗುವವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿದರೆ ಸಾಕು, ಚೆನ್ನಾಗಿ ಚಿಕನು ವೈಟ್ ಕಲರ್ ಜಲ್ದಿ ಆಗಿಬಿಡುತ್ತೆ. ಚೆನ್ನಾಗಿ ಎಲ್ಲವನ್ನು ರಿಟರ್ನ್ ಹಾಕ್ತಾ ಹಾಕ್ತಾ ನಾವು ಚಿಕನನ್ನು ವೈಟ್ ಕಲರ್ ಆಗುವವರೆಗೂ ನಾವು ಇದನ್ನು ಒಂದು 10 ನಿಮಿಷ ಅಥವಾ 5 ನಿಮಿಷ ಇದನ್ನು ಮುಚ್ಚಿಬಿಟ್ಟು ನಾವು ಕುಕ್ ಮಾಡ್ಕೋಬೇಕು. ನೋಡಿ, ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇದೆ, ಹಾಗೆ ನೀರು ಕೂಡ ಬಿಟ್ಟಿದೆ ಚಿಕನಲ್ಲಿ. ಈಗ ಚೆನ್ನಾಗಿ ಇದು ವೈಟ್ ಆಗಿದೆ. ಈಗ ನಾನಿಲ್ಲಿ 1/4 ಟೇಬಲ್ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಒಂದು 5 ನಿಮಿಷ ಇದನ್ನು ಇದೇ ರೀತಿಯಾಗಿ ಮುಚ್ಚಿಬಿಟ್ಟು ಕುಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಮ್ಮದಿಲ್ಲಿ ಚಿಕನ್ನು 70% ಚೆನ್ನಾಗಿ ಈ ಎಣ್ಣೆಯಲ್ಲೇ ಕುಕ್ ಆಗಿಬಿಡುತ್ತೆ. ಅರಿಶಿನ ಹಾಕಿರ್ತೀವಲ್ಲ, ನೀರೆಲ್ಲ ಚೆನ್ನಾಗಿ ಬಿಟ್ಬಿಟ್ಟು ಚಿಕನ್ ಇದರಲ್ಲಿ ಕುಕ್ ಆಗುತ್ತೆ. ನೋಡಿ, ಒಂದು 5 ನಿಮಿಷ ನಾನಿಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಯಾವ ರೀತಿ ರಿಲೀಸ್ ಆಗ್ತಾ ಇದೆ ಅಂದ್ಬಿಟ್ಟು. ಈಗ ನಾನಿಲ್ಲಿ ನಿಮಗೆ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಮ್ಮದು ಎಷ್ಟು ಜಲ್ದಿನೇ ಚಿಕನ್ ಕುಕ್ ಆಗಿದೆ ಅಂದ್ಬಿಟ್ಟು. ನೋಡಿ ನೋಡಿ, ನಮ್ಮ ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ನೀವು ಚಿಕ್ಕ ಮಕ್ಕಳಿಗೆ ಏನಾದರೂ ತಿನ್ನಿಸ್ಬೇಕು ಅಂದ್ಕೊಂಡ್ರೆ ಈ ರೀತಿಯಾಗಿ ಮಾಡಿಬಿಟ್ಟು ತಿನ್ನಿಸ್ಬೋದು. ಅವರಿಗೆ ಜಸ್ಟ್ ಉಪ್ಪು ಅರಿಶಿನ ಹಾಕಿದರೆ ಸಾಕು, ಮಕ್ಕಳಿಗೆ ರೈಸ್ ಜೊತೆಗೆ ಅಥವಾ ರಸಂ ಥರನೂ ಅನಿಸುತ್ತೆ. ಇದು ಅಣ್ಣದಲ್ಲಿ ಹಾಕಿಬಿಟ್ಟು ನಾವು ಮ್ಯಾಶ್ ಮಾಡಿ ತಿನ್ನಿಸ್ಬೋದು. ನೋಡಿ, ಚೆನ್ನಾಗಿ ನಮ್ಮದಿಲ್ಲಿ ಚಿಕನ್ ಕೂಡ ಕುಕ್ ಆಗಿದೆ. ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಈ ಥರ ಎಣ್ಣೆಯಲ್ಲಿ ಕಲರು ಚೇಂಜ್ ಆಗುತ್ತೆ, ನಂತರ ಇದರಲ್ಲಿ ಫ್ಲೇವರ್ ಏನಿರುತ್ತಲ್ಲ ಹಸಿ ಫ್ಲೇವರು ಚಿಕನಲ್ಲಿ ತುಂಬ ಸಖತ್ತಾಗನಿಸುತ್ತೆ. ನಾನೀಗಿ ಕೊತ್ತಂಬರಿನ ಹಾಕಿಬಿಟ್ಟು ಒಂದು 5 ನಿಮಿಷವರೆಗೆ ಇದನ್ನು ಮತ್ತೆ ಕುಕ್ ಮಾಡ್ತೀನಿ. ಈಗ ನಾನಿಲ್ಲಿ 5 ನಿಮಿಷ ಆದ ನಂತರ ಮತ್ತೆ ನಿಮಗೆ ಓಪನನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನಮ್ಮದು ಚಿಕನೆಲ್ಲ ಕುಕ್ ಆಗ್ತಾ ಇದೆ. ಈಗ ಕೊತ್ತಂಬರಿಯಲ್ಲಿ ಕೂಡ ಫ್ಲೇವರ್ ಚೆನ್ನಾಗಿ ಬಿಟ್ಟಿರುತ್ತೆ. ಈಗ ನಾನಿಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅಚ್ಚಕಾರದ ಪುಡಿ ಇಲ್ಲಿ ಮನೆಯಲ್ಲಿ ರೆಡಿ ಮಾಡಿರುವಂಥದ್ದು, ಅದಕ್ಕೆ ಖಾರ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು 2 ಟೇಬಲ್ಸ್ಪೂನ್ ಮಾತ್ರ ಸೇರಿಸ್ತಾ ಇದ್ದೀನಿ. ನಂತರ 1 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್, 1 ಟೇಬಲ್ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಖಾರ ತಿನ್ನೋರಾದರೆ ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಖಾರ ಕಮ್ಮಿನೇ ತಿನ್ನೋದು, ಅದಕ್ಕೆ ಖಾರದ ಕ್ವಾಂಟಿಟಿಯನ್ನು ನಾನು ಕಮ್ಮಿಯನ್ನೇ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಒಂದು ಸತ ಮಿಕ್ಸನ್ನು ಮಾಡ್ಕೊಂಬಿಟ್ಟು ಈಗ ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಬಿಟ್ಟು ಮಿಕ್ಸನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಕೆಲವರು ನೀವು ಚಿಕನನ್ನೇ ಮಾಡುವಾಗಲೇ ಶುಂಠಿ ಬೆಳ್ಳುಳ್ಳಿಯನ್ನು ರುಬ್ತಾ ಇದ್ದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಪೇಸ್ಟನ್ನು ಮಾಡಿಕೊಳ್ಳಿ, ಅದು ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷವರೆಗೂ ನಾವು ಶುಂಠಿ ಬೆಳ್ಳುಳ್ಳಿ ಜೊತೆ ಚಿಕನ್ ಕೂಡ ಬೇಯೋಕೆ ಬಿಡಬೇಕು. ಫ್ರೆಂಡ್ಸ್, ನೋಡಿಲಿ 5 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆಗಂತೂ ತುಂಬಾ ಟೇಸ್ಟಿ ಅನಿಸುತ್ತೆ ಇದು ಚಿಕನ್ ಸುಕ್ಕ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್. ನಂತರ ನಾನು ಇಲ್ಲಿ 2 ಟೇಬಲ್ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತೇಜು ಚಿಕನ್ ಮಸಾಲವನ್ನು 2 ಟೇಬಲ್ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಚಿಕನ್ ಮಸಾಲ ಇರುತ್ತೆ ನೀವು ಅದನ್ನೇ ಸೇರಿಸ್ಕೊಳ್ಳಿ. ಬೇಕಂದರೆ ನೀವು ಇದರಲ್ಲಿ ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಬೋದು.
ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸೇರಿಸಿ. ನೋಡಿ ನಮ್ಮದು ಚಿಕನ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಸಾಕು, ನಮ್ಮದಿಲ್ಲಿ ಚಿಕನ್ ಸುಕ್ಕ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ತಣ್ಣಗಾಗೋಕ್ಕೆ ಬಿಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಾನು ನಿಮಗೆ ಇನ್ನೂ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.